ಲೀಗಲಿ ನೋಡಬೇಕಲ್ಲ ಎಷ್ಟು ಸಿಂಧು ಆಗುತ್ತೆ ಅಸಿಂಧು ಆಗುತ್ತೆ ಅಂತ ಹೇಳಿ ಇದು ತೋರಗಾಣಿಕೆಗೆ ಮಾಡ್ಕೊಂಡಿದ್ದಾರೆ ಇದು ನಾಡಿನ ಜನತೆಗೆ ಇದು ಬಿಜೆಪಿಯ ನಡವಳಿಕೆ ಟೋಪಿ ಹಾಕ್ತಕ್ಕಂತದೇ ಇವರ ಕೆಲಸ ಇರೋದು ಅದು ಒಂದು ಭಾಗ ಅಲ್ಪಸಂಖ್ಯಾತರಿಗೆ ಕೊಟ್ಟಂತ 4% ಮೀಸಲಾತಿಯನ್ನ ಡಿವೈಡ್ ಮಾಡಿ ಒಕ್ಕಲಿಗರು ಲಿಂಗಾಯತರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಸಮಾಜ ಒಡೆಯತಕ್ಕಂತ ಕೆಲಸ ಕೈ ಹಾಕಿದ್ದಾರೆ ನಾವು ಇವತ್ತು ಲಿಂಗಾಯತ ಸಮಾಜ ಇರಲಿ ಒಕ್ಕಲಿಗ ಸಮಾಜ ಇರಲಿ ನಾವು ನ್ಯಾಯ ಕೇಳಿರತಕ್ಕಂತದ್ದು ಮತ್ತೊಂದು ಸಮಾಜವನ್ನ ಒಡೆದು ಮತ್ತೊಂದು ಸಮಾಜದ ವಿರುದ್ಧ ನಮ್ಮನ್ನ ಎತ್ತಕಟ್ಟಿ ಅವರನ್ನ ನಮ್ಮ ವಿರುದ್ಧ ಎತ್ತಕಟ್ಟಿ ಈ ರೀತಿ ಕೆಲಸ ಮಾಡಿ ಅಂತ ಕೇಳಿಲ್ಲ ಒಕ್ಕಲಿಗ ಸಮಾಜ ಆಗಲಿ ಲಿಂಗಾಯತ ಸಮಾಜ ಆಗಲಿ ನಮ್ಮ ನ್ಯಾಯ ಏನಿದೆ ಅದನ್ನ ಕೊಡಿ ಅಂತ ಕೇಳಿದ್ದೇವೆ ಹಾಗಂತ ಹೇಳಿ ಈ ರೀತಿಯ ಒಂದು ಹುಡುಗಾಟಿಗೆ ತೀರ್ಮಾನ ಏನಿದೆ ಇದು ಎಲ್ಲ ಯಾವುದು ಕಾರ್ಯರೂಪಕ್ಕೆ ಬರದೇ ಇರತಕ್ಕಂತದ್ದು ಇದು ಸುಮ್ಮನೆ ತೋರಗಾಣಿಕೆ ಮಾಡ್ಕೊಂಡಿರತಕ್ಕಂತದ್ದು ಅಲ್ಲ ಹಿಡಿತಿದೆ ಅಭ್ಯರ್ಥಿಗಳ ಪಟ್ಟಿ ಇವತ್ತು ಮಾಡ್ತೇನೆ ಒಂದು 2 ದಿನದಲ್ಲಿ ಘೋಷಣೆ ಮಾಡ್ತೀನಿ ಸರ್ ಸಿದ್ದರಾಮಯ್ಯ ಅವರು ಮತ್ತೆ ಒಳ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಸರ್ ಅದು ಅವರಿಗೆ ಸೇರಿದ್ದು ಅವರು ಒಂದು ರಾಷ್ಟ್ರೀಯ ಪಕ್ಷ ಮಾಜಿ ಮುಖ್ಯಮಂತ್ರಿಗಳು ಎಲ್ಲಿ ನಿಲ್ಲಬೇಕು ಅನ್ನತಕ್ಕಂತದ್ದು ಅವರು ಪಕ್ಷದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ ಅದರ ಬಗ್ಗೆ ನಾನು ಲಘುವಾಗಿ ಮಾತನಾಡಲಿಕ್ಕೆ ಇಷ್ಟಪಡಲ್ಲ 124 ಕ್ಷೇತ್ರದಲ್ಲಿ ಕೆಲವು ಟಿಕೆಟ್ ಸಿಕ್ಕಿಲ್ಲ ಅವರೆಲ್ಲ ಜೆಡಿಎಸ್ ಗೆ ಬರ್ತಾರೆ ಅಂತ ಕೆಲವರು ಆ ರೀತಿ ಯಾವುದು ಇಲ್ಲ ಸರ್ ಕಳೆದ ಬಾರಿ ಸರ್ 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 ಕಳೆದ ಬಾರಿ ಚಾಮುಂಡೇಶ್ವರಿ ಮಾಡಿದಂತ ಪ್ಲಾನ್ ಅನ್ನ ವರ್ಣ ಕ್ಷೇತ್ರದಲ್ಲಿ ಮಾಡ್ತೀರಾ ಅಂತ ಸರ್ ಏನು ಹೇಳಿ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಟ್ಟಾ ನನಗೆ 224 ಕ್ಷೇತ್ರವನ್ನು ನೋಡಬೇಕಾಗಿದೆ ನಾನು 123 ಕ್ಷೇತ್ರದ ಗುರಿ ಇಟ್ಟಿದ್ದೇನೆ ನನಗೆ ಆ ಒಂದು 123 ಗುರಿ ಮುಟ್ಟಬೇಕು ಹೊರತು ಯಾರನ್ನ ಅಭ್ಯರ್ಥಿನ ಸೋಲಿಸಲಿಕ್ಕೆ ದ್ವೇಷದ ರಾಜಕಾರಣಕ್ಕೆ ಅದಕ್ಕೆ ಸಮಯ ಮೀಸಲಿಡಬೇಕು ಅಂತಕಂತದ್ದು ನನ್ನಲ್ಲಿ ಯಾವುದು ಅಜೆಂಡಾ ಇಟ್ಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಮೇಲೆ ನಮ್ಮ ಚನ್ನಪಟ್ಟಣದ ಪ್ರಸನ್ನ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅಂತಕಂತದ್ದು ಅವರಲ್ಲಿ ಏನು ಚರ್ಚೆ ನಡೆಯುತ್ತಿತ್ತು ಅವರು ಅಲ್ಲಿಯ ಕೆಲವು ನಡವಳಿಕೆ ನೋಡಿ ಬೇಸತ್ತು ಇವತ್ತು ನನ್ನ ಜೊತೆ ಚರ್ಚೆ ಮಾಡಿ ನಾನು ರಾಜ್ಯದಾದ್ಯಂತ ನನ್ನ ಪ್ರವಾಸ ಏನಿದೆ ನಿಮ್ಮ ರಕ್ಷಣೆಗೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗತಕ್ಕಂತದನ್ನ ನಿರಾಕರಣೆ ಮಾಡಿದ್ದೇನೆ ನಿಮ್ಮ ಪರವಾಗಿ ಇವತ್ತು ಚುನಾವಣೆ ನಡೆಸಕ್ಕೆ ಎಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡ್ತೀನಿ ಚನ್ನಪಟ್ಟಣದಲ್ಲಿ ಅಂತಕಂತ ತೀರ್ಮಾನ ಮಾಡಿ ಪ್ರಸನ್ನ ಅವರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಅವರು ಎಲ್ಲ ವಿಷಯ ಹೇಳ್ತಾರೆ ಇಲ್ಲ ಹೇಳಿದ್ರೆ ಹೇಳಬಹುದು ನಾನು ಇಲ್ಲ ಇವತ್ತು ಸಾಯಂಕಾಲ ಪ್ರೆಸ್ ಮೀಟ್ ಮಾಡಿ ಚನ್ನಪಟ್ಟಣದಲ್ಲಿ ಮಾಡ್ತಾರೆ ಅವರು ಪಕ್ಷಕ್ಕೆ ಸೇರ್ಪಡೆ ಇವತ್ತು ಕುಮಾರಣ್ಣ ಅವರ ನಾಯಕತ್ವ ಮೆಚ್ಚಿ ಕಾಂಗ್ರೆಸ್ ನಾನು ಆಕ್ಚುಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಲ್ಲಿದ್ದೆ ಬಟ್ ಬೇಸತ್ತು ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಒಂದು ಕರೆಕ್ಟ್ ಆದ ನಿಲುವು ಇಲ್ಲ ಒಂದು ಏನು ನಿಲುವು ತಗೋಬೇಕು ಆ ನಿಲುವಿಲ್ಲ ಸುಳ್ಳು ಘೋಷಣೆಗಳೆಲ್ಲ ಮಾಡಿ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕುಮಾರಣ್ಣ ಅವರ ನಾಯಕತ್ವ ನಂಬಿ ನಾನು ಇವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದೀನಿ